ಏನು ಯೋಚನೆ ಮಾಡ್ಬಿಡಮ್ಮ, ದೇವ್ರ ಇಚ್ಛೆ ಆ ಥರ ಇದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳು. ಸಮಾಧಾನ ಮಾಡ್ಕೊಮ್ಮ, ನನಗೇನು ಬೇಡ ಅಣ್ಣ. ಕೆಳಗಡೆ ಅವ್ರೊಬ್ರು ಇದಾರ, ನಾನು ಅಲ್ಲೇ ಹೋಗ್ಬೇಕು, ನಾನು ಅಲ್ಲೇ ಹೋಗ್ತೀನಿ. ಬಾಜು ಒಬ್ರು ಇದ್ರೆ ಕೆಳಗಡೆ ಬಾತಿಗೆ. ವಿಜಿ, ನಿಮ್ಮ ಅಪ್ಪನ ಬಾಡಿ ಎಲ್ಲೋ? ನೀವೇನು ಟೆನ್ಷನ್ ಆಗ್ಬಿಡಿ ಅತ್ತೆ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದೆ. ಪೋಸ್ಟ್ ಮಾರ್ಟಮ್ ಕಳಿಸಿದ್ಯಾ? ನಾನಷ್ಟೇ ಹೇಳಿದ್ರು ಪೋಸ್ಟ್ ಮಾರ್ಟಮ್ ಕಳಿಸಿದ್ಯಾ? ನಿನಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಅಮ್ಮ ನಾನೇ ಹೇಳಿದ್ದಮ್ಮ, ವಿಜಿ. ಹೌದಮ್ಮ, ಒಂದು ವೇಳೆ ಇದು ಸಹಜವಾದ ಸಾವಾಗಿದ್ರೆ ಪರವಾಗಿಲ್ಲ, ಅದೇ ಗೀತೆ ಹೇಳಿದಾಗ ಯಾರಾದ್ರೂ ಕೊಲೆ ಮಾಡಿದ್ರೆ ಆ ಕೊಲೆಗಾರ ಯಾರು ಅಂತ ಗೊತ್ತಾಗ್ಬೇಕಲ್ವಾ? ನಮ್ಮ ಅಪ್ಪನ ಸಾವಿಂದ ಯಾರೇ ಇರಲಿ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಏನಾದರೂ ಆಗಿರಲಿ ಕಣೋ, ನೀನಾದರೂ ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಬಾರ್ದ. ಅವ್ರ ದೇಹನ ಕತ್ತರಿಸ್ತಾರೆ ಕಣೋ, ಹಾಗೇನಾದರೂ ಮಾಡಿದ್ರೆ ಅವ್ರ ಆತ್ಮ ನೊಂದ್ಕೊಳ್ಳೋದಿಲ್ವ? ಮನುಷ್ಯಂಗೆ ಅಂತ್ಯ ಸಂಸ್ಕಾರ ಅಂತ ಯಾಕೆ ಮಾಡ್ತಾರೆ ಹೇಳು? ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕಣೋ. ಅತ್ತೆ, ಮಾವನ್ನ ಯಾರಾದ್ರೂ ಕೊಲೆ ಮಾಡಿದ್ರೆ ಅದೇ ಆತ್ಮಕ್ಕೆ ಎಷ್ಟು ನೋವಾಗಲ್ಲ ಹೇಳಿ? ಅದೇ ಆತ್ಮ ಎಷ್ಟು ಕೋಪ ಮಾಡ್ಕೊಳ್ಳಲ್ಲ ಹೇಳಿ? ಮಾವನ್ನ ಕೊಲೆ ಮಾಡಿದವ್ರು ಯಾರು ಅಂತ ಕಂಡಿಡ್ದು ಮಾವನ ಆತ್ಮಕ್ಕೆ ಶಾಂತಿ ಕೊಡಿಸೋ ಕೆಲಸ ನಾವು ಮಾಡ್ತಿದ್ದೀವಿ. ಆದ್ರೂ ಕಡೆಯದಾಗಿ ನನ್ನ ಗಂಡನ ನನಗೆ ನೋಡೋದಕ್ಕೂ ಬಿಡದೆ ನನಗೆ ಒಂದೇ ಒಂದು ಮಾತು ಹೇಳ್ದೆ, ನೀವ್ ನೀವೇ ಹೀಗ್ ಮಾಡಿದಿರಲ್ಲ, ಇದು ತಪ್ಪು, ಇದು ತಪ್ಪು. ನೋಡ್ರಿ ನೋಡ್ರಿ ಏನ್ ಮಾಡಿದ್ದಾರೆ ಅಂತ. ಎಲ್ಲ ತಪ್ಪು ಮಾಡಿಬಿಟ್ರಿ. ನೀನು ಯೋಚನೆ ಮಾಡ್ಬೇಡಮ್ಮ, ಪೋಸ್ಟ್ ಮಾರ್ಟಮ್ ಮಾಡೋರು ಡಿಸ್ಟರ್ಬ್ ಮಾಡಲ್ಲ, ಆದಷ್ಟು ಬೇಗ ಅಪ್ಪನ ಬಾಡಿ ವಾಪಸ್ ಕೊಡ್ತಾರೆ, ನೀನು ಅವ್ರನ್ನ ನೋಡ್ಬೋದು. ಗೀತ ನಮ್ಮನ್ನು ಜೈಲಿಗೆ ಕಳಿಸೋ ತನಕ ಸುಮ್ಮನೆ ಕೂರಲ್ಲ ಅಂತ ಅನ್ಸುತ್ತೆ ತಂಗಿಯಮ್ಮ. ಏನೋ ನಮ್ಮ ಅಜ್ಜಿ ಮಾಡಿದ ಪುಣ್ಯಕ್ಕೆ ಬಾಡಿ ಕೈಲಿದ್ದ ವಾಚನ ಕಿತ್ಕೊಂಡ್ಬಿಟ್ಟೆ ತಂಗಿಯಮ್ಮ, ಇಲ್ಲಾಂದ್ರೆ ನಮ್ಮ ಗತಿ ಗೊತ್ತಾಗ್ತಿತ್ತು. ಹೀಗೆ ಮಾಡಿದೆ ಅಲ್ಲ, ಇಷ್ಟೊಂದು ಹಠ ಮಾಡಿ ನಿಮ್ಮ ಮಾವನವ್ರ ದೇಹನ ಪೋಸ್ಟ್ ಮಾರ್ಟಮ್ಗೆ ಕಳಿಸೋ ಅಂಥದ್ದು ಏನಿತ್ತು? ಹೀಗೆ ಮಾಡಿರೋದ್ರಿಂದ ನಿಮ್ಮ ಅತ್ತೆಗೆ ಈ ಮನೆಯವ್ರಿಗೆಲ್ಲ ಬೇಜಾರಾಗಲ್ವೇನೆ? ನಿನಗೂ ಅವ್ರಿಗೂ ಮನಸ್ತಾಪ ಆಗತ್ತೆ ಕಣೆ. ಈ ಮನೆಯಲ್ಲೇ ಬಾಳಿ ಬದುಕಬೇಕು ಅಂತ ಅಂದ್ಕೊಂಡಿದ್ಯಾ? ಹೀಗೆ ಯಾಕೆ ಮಾಡಿದೆ? ಅಮ್ಮ, ನಾನು ಈ ಮನೆಯಲ್ಲಿ ಬಾಳಿ ಬದುಕಬೇಕಂತಾನೆ ಬಂದಿದ್ದು.
ಮಾವನಿಗೆ ಅನ್ಯಾಯ ಆಗಿದೆ. ನನ್ನ ಮಾವನಿಗೆ ಅನ್ಯಾಯ ಆದ್ಮೇಲೆ ನಾನು ಹೇಗಮ್ಮ ಸಹಿಸ್ಕೊಂಡಿರ್ಲಿ? ಬಂದೋರ್ ಯಾಕೆ ತಂಗಿಯಮ್ಮ, ಸ್ವತಃ ನಿನ್ನ ಮಗ ಅನ್ಸ್ಕೊಂಡ ಪುಣ್ಯಾತ್ಮನು ಕಲ್ಲಲ್ಲಿ ಹೊಡೆಯೋದು ಬಿಡು, ನಮ್ಗೆ ಕಲ್ಲಲ್ಲಿ ಗೋರಿ ಕಟ್ಬಿಡ್ತಾನೆ. ನಮ್ಮ ಕನಸುಗಳೆಲ್ಲ ನೀರಲ್ಲಿಟ್ಟ ಹೋಮದಂತ ಆಗುತ್ತದೆ ತಂಗಿಯಮ್ಮ. ದಯವಿಟ್ಟು ಏನಾದ್ರೂ ಮಾಡು ತಂಗಿಯಮ್ಮ, ಮಾಡು ಅಮ್ಮ. ಹೇಗಾದ್ರೂ ಮಾಡಿ ಇದರಿಂದ ಪಾರ್ ಮಾಡಮ್ಮ, ಏನಾದ್ರೂ ಯೋಚನೆ ಮಾಡಮ್ಮ. ಹೌದು, ಇದರಿಂದ ನಾವು ಪಾರ್ ಆಗ್ಲೇಬೇಕು, ಬಟ್ ಹೇಗೆ ಅಂತ ನನಗೂ ಗೊತ್ತಿಲ್ಲ. ಅಣ್ಣ, ನೀನು ಹೇಳ್ದಾಗೆ ನನಗೆ ನಿಜವಾಗ್ಲೂ ತಲೆ ಸುತ್ತ ಬರ್ತಾ ಇದೆ. ನಿಂಬೆ ಹಣ್ಣು ಬೇಕು? ಮುಸ್ತಾ ಇದೆ. ಶ್ರುತಿ, ರಿಪೋರ್ಟ್ ಏನಾಯ್ತು, ಏನ್ ಅಪ್ಡೇಟ್ಸ್? ಅದನ್ನೇ ಚೆಕ್ ಮಾಡ್ತಿದ್ದೇನಮ್ಮ. ರಿಪೋರ್ಟ್ ಸೆಂಟ್ರಲ್ ಫಾರೆನ್ಸಿಕ್ ಆಫೀಸ್ ಮುಂಬೈಗೆ ಹೋಗಿದೆ. ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸಿರೋದ್ರಲ್ಲಿ ಏನೇನು ಸಿಗುತ್ತೋ ಅದು ಸೆಂಟ್ರಲ್ನಿಂದ ಸರ್ಟಿಫೈಡ್ ಆಗಿ ಮೊದಲು ಡಿಪಾರ್ಟ್ಮೆಂಟ್ಗೆ ಹೋಗಿ ಆಮೇಲೆ ನಮಗೆ ಬರುತ್ತೆ. ತುಂಬ ದೂರ ಇದೆ ತಂಗಿಯವ್ವ? ನಾನು ಇಲ್ಲೇ ಎಲ್ಲೋ ಸಂಧಿ ಗೊಂದಿಲಿದೆ ಅಂತ ಅಂದ್ಕೊಂಡ್ರೆ ಇದು ಏಳು ಕಡಲ ಆಚೆ ದೂರ ಇದ್ದಂಗಿದೆಯಲ್ಲ ತಂಗಿಯಮ್ಮ. ಆಯಿತು, ಇಲ್ಲಿಗೆ ಎಲ್ಲ ಮುಗೀತು ತಂಗಿಯಮ್ಮ, ನಮಗಿನ್ನು ಏನೂ ಮಾಡೋಕ್ಕಾಗಲ್ಲ. ಮಂಗಳಂ ಜಯಮ್ಮ. ಅಲ್ಲ ತಂಗಿಯವ್ವ, ಗುರಾಯಿಸೋದೇನಕ್ಕೆ? ನಾನು ಏನಂಥದ್ದನ್ನು ಹೇಳಿದೆ? ನಿಜಾನೆ ತಾನೆ ನನಗೆ ಹೇಳಿದ್ದು. ಆಯಿತು, ಇನ್ನು ನೀನು ಏನು ಗೋಲ್ಮಾಲ್ ಮಾಡೋಕ್ಕಾಗಲ್ಲ. ನೀನು ಏನೇನು ಮಾಡಿದೆ, ಹೆಂಗೆಂಗೆ ಮಾಡಿದೆ, ರಿಪೋರ್ಟಲ್ಲಿ ಅದೇ ಬರೋದು. ಜೈಲೂಟ ಫಿಕ್ಸ್ ನಮಗೆ. ನಂದು ಬಿಟ್ಟಾಗು ತಂಗಿಯವ್ವ, ನನ್ನಲ್ಲಿ ಸ್ವಂತದ್ದೊಂದು ಏನಿದೆ? ಮದುವೆನ, ಮಕ್ಕಳ, ಮುಂಜಿನ ಏನೂ ಇಲ್ಲ. ನಾನು ಯಾವ್ದಕ್ಕೆ ಬೇಕಾದ್ರೆ ಅಡ್ಜಸ್ಟ್ ಆಗ್ತೀನಿ ತಂಗಿಯವ್ವ. ನಾನೊಂಥರ ನೀರು ಇದ್ದಂಗೆ, ಯಾವ ಪಾತ್ರೆಗೆ ಹಾಕಿದ್ರು ಆ ಪಾತ್ರೆ ಶೇಪ್ ಬರ್ತೀನಿ ನಾನು. ನಿನ್ನ ಬಗ್ಗೆ ಯೋಚನೆ ಮಾಡು ತಂಗಿಯವ್ವ. ಸುಖದ ಸುಪ್ಪತ್ತಿಗೆಯಲ್ಲೇ ಮಲಗಿರೋಳು ನೀನು. ಏನಿದು ಇಷ್ಟೊತ್ತಿಗೆ ಫೋನ್ ಮಾಡ್ತಿದ್ದಾಳೆ? ಹಲೋ ಅಮ್ಮ. ಯಾಕಂದ, ಏನಾಯ್ತು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಹೇಳಮ್ಮ, ಏನಾಯ್ತು? ನನಗ ಕನ್ಸು ಮತ್ತೆ ಬಿತ್ತಮ್ಮ. ಆ ಕನ್ಸ ಅದನ್ನ ಮರ್ತ್ಬಿಡು ಅಂತ ಅವತ್ತೇ ಹೇಳಿದ್ದೀನಲ್ಲಮ್ಮ. ನೀನು ಅದನ್ನೇ ನೆನ್ಸ್ಕೊಂಡು ಮಲಗಿರ್ತೀಯ, ಅದಕ್ಕೆ ಕನ್ಸು ಬಿದ್ದಿರುತ್ತೆ ಅಷ್ಟೇಮ್ಮ. ತುಂಬ ಗಾಬರಿ ಆಗ್ತಿದ್ಯಮ್ಮ. ನಾನು ಹೇಳಿದ್ನಲ್ಲಮ್ಮ, ನೀನು ಅದನ್ನು ಮರಿಲೇಬೇಕು ಅಂತ. ಪದೇ ಪದೇ ಯಾಕೆ ಅದನ್ನೇ ನೆನೆಸ್ಕೋತಿದ್ಯಾ? ಅದೇ ಕಾರಣಕ್ಕೆ ಅಲ್ವಾ ನಾವು ಊರನ್ನೇ ಬಿಟ್ಟು ಬಂದಿದ್ದೀವಿ? ಅಮ್ಮ, ನನಗದು ನೆನಪೇ ಇರಲಿಲ್ಲ ಅಮ್ಮ, ನಾನು ಅದನ್ನು ಮರ್ತಿದ್ದೆ. ಆದರೆ ಇವತ್ತು ಯಾಕೋ ಆ ಕನಸು ಮತ್ತೆ ಬಿತ್ತಮ್ಮ. ನೋಡು, ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡ್ತಿರ್ಬೇಡ. ಮಣ್ಣಿನ ಹಣತೆ ಬೇಕೇನಮ್ಮ, ಹಣತೆ ಬೇಕೇನ್ರಮ್ಮ, ಹಣತೆ. Thank you.
ಮಗಳೇ ಯಾಕೆ ಗಾಬರಿ ಆಗಿದೆಯಮ್ಮ.